DSP Power Pan Masala. Powerful Generic. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಈಗಾಗಲೇ ನಾವು ಇವಾಗ ನಾವು ಚುನಾವಣಾ ಪ್ರಚಾರ ಸ್ಟಾರ್ಟ್ ಮಾಡಿಲ್ಲ, ಒಂದೂವರೆ ವರ್ಷದ ಮುಂಚೆನೇ ಚುನಾವಣಾ ಪ್ರಚಾರ ಶುರು ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ಜನ ಏನು ಬೆಂಬಲ ಸೂಚಿಸಿದ್ರು ಅದಕ್ಕಿಂತ ಹೆಚ್ಚಾಗಿತ್ತೆ ಹೊರತಕ್ಕ ಎಲ್ಲೂ ಕಮ್ಮಿ ಆಗಿಲ್ಲ. ಈಗ ನಾನು ಈಗಲೇ ಅದನ್ನು ಏನು ಹೇಳಲ್ಲ, ತಾಯಿ ಆದಿಶಕ್ತಿ ದೇಹದಿಂದ ಎಲ್ಲ ಒಳ್ಳೆಯದಾದ್ರೆ ಆತಷ್ಟೇ. ನಾವು ಬಂದಿರೋದೇ ಜನಗಳಿಗೋಸ್ಕರ, ನಾವು ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದಕ್ಕೆ ಕಾಲಿಟ್ಟಿದ್ದೀವಿ. ಆ ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ, ಹಂಗಂದಿದ್ರೆ ನಾನು ಆರಾಮಾಗಿರ್ಬೋದಾಗಿತ್ತು. ಏನು ನಮ್ಮ ನಂಬಿರ್ತಕ್ಕಂಥ ಜನಗಳಿಗೆ, ಬಡಬಗ್ಗರಿಗೆ, ದೀನ ದಲಿತರಿಗೆ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಒಂದು 5,000 ಜನ ಉದ್ಯೋಗ ಕೊಟ್ಟರೆ ನನ್ನ ಜೀವನ ಸಾರ್ಥಕ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ. ಆ ಹೋಬಳಿ ಈ ಹೋಬಳಿ ಅಂತಲ್ಲ, ಎಲ್ಲ ಭಾಗದಾಗೂ ಎಲ್ಲ ಥರದ ಜನ ಜಾತಿ ಜನಾಂಗದರಿದ್ದಾರೆ. ಆದರೆ ಎಲ್ಲ ಜಾತಿ ಜನಾಂಗದರನ್ನು ಸಮನಾಗಿ ಕರ್ಕೊಂಡು ಹೋದರೆ ಅವನೇ ನಾಯಕ ಆಗ್ತಾನೆ. ಯಾವುದೇ ಒಂದು ಜಾತಿ ಜನಾಂಗದ ಪರ ಆಗಲಿ ಒಂದು ಇದಾಗಲಿ ಇದ್ದರೆ ಅವ್ನು ನಾಯಕ ಅನ್ನಿಸ್ಕೊಳಲ್ಲ, ಅವ್ನು ಸ್ವಾರ್ಥ ಆಗ್ತಾನೆ, ಅದು ಆಗೋದೂ ಇಲ್ಲ. ಈಗಾಗಲೇ ಅದನ್ನು ಒಂದೂವರೆ ವರ್ಷದಿಂದೇ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನೀವು ಇವತ್ತು ಬೇಕಾದರೆ ತಾಲೂಕು ಆಫೀಸ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಇಂಡಸ್ಟ್ರಿಯಲ್ ಅಲಿನೇಷನ್ಗೆ. ನೀವು ಇವಾಗಲೂ ಆರ್ ಟಿ ಏನಾಗಿ ಹಾಕಿದ್ರೆ ಅದು ಸಿಗುತ್ತೆ ನಿಮಗೆ. ನಾನು ಅದಕ್ಕೆ ಎಲ್ಲ ರೂಪುರೇಷನ್ನು ತಯಾರು ಮಾಡ್ಕೊಂಡು ಎಲ್ಲ ಏನು ಟೆಕ್ಸ್ಟ್ ಪೋರ್ಟ್ ಅನ್ನೋ ಕಂಪ್ನಿ ಐತೆ ಅವ್ರನ್ನೆಲ್ಲ ದಿನೇಶ್ ಪೈ ಅನ್ನೋರ್ನ ಇಲ್ಲಿಗೆ ಕರ್ಕೊಂಬಂದು ಎಲ್ಲ ಸ್ಥಳ ಪರಿಶೀಲನೆ ಮಾಡಿಸಿ ಎಲ್ಲ ಅಪ್ರೂವ್ ಮಾಡಿಸಿ ಲೋನ್ ಮಂಜೂರಾತಿಗೂ ಸಹ ಫೈನಲ್ ಹಂತದಲ್ಲಿತ್ತು. ಅವರು ಕಾರಣಾಂತರದಿಂದ ನನಗೆ ಅಲಿನೇಷನ್ ಮಾಡಿಕೊಡಲಿಲ್ಲ. ಆ ಉದ್ದೇಶದಿಂದನೇ ಅವತ್ತು ಶುರು ಮಾಡಿದಂಥ ಈ ಯಾತ್ರೆ ಇನ್ನೂ ನಿಂತಿಲ್ಲ. ಮೇ 10 ಅದರದ್ದು ಏನು ರೂಪುರೇಷ ಅದು ಅಂತಿಮ ಅಂತ ತಲುಪುತ್ತೆ, 13 ಅದು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ನಾನು ನಮ್ಮ ತಾಲೂಕಿನ ಜನತೆಗೆ ವಾಗ್ದಾನ ಮಾಡಿದ್ದೀನಿ, ಅದನ್ನು ಈಡೇರಿಸೋದ್ರ ಮೂಲಕ ಅವ್ರ ಕಷ್ಟ ಸುಖಕ್ಕೆ ಆಗ್ತೀನಿ ಅಂತ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಮ್ಮ ಕಾರ್ಯಕರ್ತರು ನನಗೆ ಯಾವತ್ತು ಟಿಕೆಟ್ ಅನೌನ್ಸ್ ಆತೋ ಅವತ್ತು ಟಿಕೆಟ್ ಅನೌನ್ಸ್ ಆದ ದಿವಸನೇ ನನ್ನ ಕಾರ್ಯಕರ್ತರು ನನ್ನ ಜೊತೆಗೆ ಭದ್ರವಾಗಿದ್ದಾರೆ ಅಂತಕ್ಕಂಥದ್ದು ನನ್ನ ಮನವರಿಕೆ ಆಯಿತು. ಅವತ್ತಿಂದನೂ ಇವತ್ತಿನವರೆಗೂ ನನ್ನ ಕಾರ್ಯಕರ್ತರು ಯಾರು ದುಡ್ಡಿಗೆ ಬಂದಾರಲ್ಲ, ಅವರೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಬಂದಾರ. ಆ ಪ್ರೀತಿ ವಿಶ್ವಾಸ ಇವತ್ತು ನನ್ನ ಮೇಲೆ ಇಟ್ಟಿದ್ದಾರೆ, ಮುಂದೆ ಇಡ್ತಾರೆ. ನಾನು ಅವ್ರನ್ನ ಯಾವುದೇ ಕಷ್ಟದ ಸಂದರ್ಭದಲ್ಲಿ ನಾನು ಅವ್ರ ಜೊತೆಗಿರ್ತೀನಿ. ಹಿಂದ್ಯಾರೂ ನಡ್ಕೊಂಡಿರಬಾರ್ದು ನಮ್ಮ ಕಾರ್ಯಕರ್ತರು ಅಂದ್ರೆ ಏನು ಅಂತ. ಕಾರ್ಯಕರ್ತರು ಸದೃಢರಾಗಿದ್ದರೆ ಆ ನಾಯಕ ಸದೃಢನಾಗ್ತಾನೆ ಅನ್ನೋದನ್ನ ನಾನು ತೋರಿಸ್ತೀನಿ.
ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.